ನೇಪಾಳದ ರಾಜಧಾನಿ ಹೆಸರು ಕಾಠ್ಮಂಡು. ಸಂಸ್ಕೃತದಲ್ಲಿ ಕಾಷ್ಠ ಅಂದ್ರೆ ಕಟ್ಟಿಗೆ ಅಂತ ಅರ್ಥ. ಹಾಗೆ ಕಾಷ್ಠ ಮಂಟಪ ಅನ್ನೋ ಹೆಸರಿಂದ ಕಾಠ್ಮಂಡು ಬಂತು ಅನ್ನೋ ಒಂದು ಪ್ರತೀತಿ ಇದೆ. ಕಾಠ್ಮಂಡುವಲ್ಲಿ ಕಟ್ಟಿಗೆಯಿಂದಲೇ ಸಂಪೂರ್ಣವಾಗಿ ಮಾಡಲ್ಪಟ್ಟಿರುವ ಒಂದು ದೇವಸ್ಥಾನ ಇದೆ. ಅಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಕಟ್ಟಿಗೆಯಿಂದಲೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ದೇವರ ವಿಗ್ರಹದಿಂದ ಹಿಡಿದು ಬಲಿ ಪೀಠದ ತನಕ ಎಲ್ಲವನ್ನೂ ಕಟ್ಟಿಗೆಯಲ್ಲೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದಿನ ಆ ಬಲಿ ಪೀಠದ ಕಟ್ಟಿಗೆ ವಿಗ್ರಹದ ಕಟ್ಟಿಗೆಗೆ ಕೇಳುತ್ತೆ, ಅಲ್ಲಯ್ಯ ನಾನು ನೀನು ಒಂದೇ ಕಾಡಿನ ಮರದ ಕಟ್ಟಿಗೆಗಳಿಂದ ಮಾಡಲ್ಪಟ್ಟಿದ್ದೇವೆ, ಆದ್ರೆ ಜನ ಬಂದು ನಿನ್ನನ್ನು ಪೂಜಿಸ್ತಾರೆ, ನಿನಗೆ ಹಾಲಿನ ಅಭಿಷೇಕ ಮಾಡ್ತಾರೆ, ನನಗ್ಯಾಕೆ ಈ ರಕ್ತದ ಅಭಿಷೇಕ? ಅದಕ್ಕೆ ಆ ವಿಗ್ರಹ ಹೇಳುತ್ತೆ, ಎಂದು ನಮ್ಮನ್ನ ಆ ಕಾಡಿಂದ ಇಲ್ಲಿಗೆ ತಂದ್ರೋ ಆ ದಿನ ಒಬ್ಬ ಕಟ್ಟಿಗೆ ಕೆಲಸ ಮಾಡುವವನು ನಮ್ಮೆಲ್ಲರಿಗೂ ಪೆಟ್ಟು ಕೊಡೋದಕ್ಕೆ ಶುರು ಮಾಡ್ದ. ಯಾರ್ಯಾರು ಎಷ್ಟು ಪೆಟ್ಟುಗಳನ್ನ ಸಹಿಸಿಕೊಂಡ್ರೋ ಅದಕ್ಕೆ ತಕ್ಕ ಸ್ಥಾನವನ್ನ ಅವರಿವತ್ತು ಅಲಂಕರಿಸಿದ್ದಾರೆ. ಸ್ನೇಹಿತರೆ, ಚಿಕ್ಕ ವಯಸ್ಸಿಂದ ನಮ್ಗೆ ಹೇಳ್ತಾ ಬರ್ತಾರೆ, ಕಷ್ಟ ಬಂದಾಗ ಕುಗ್ಗದೆ ಸುಖದಲ್ಲಿ ಹಿಗ್ಗದೆ ಜೀವಿಸಬೇಕು ಅಂತ. ಅದೇ ರೀತಿ ಸ್ಥಿರತೆಯನ್ನ ಕಾಯ್ದುಕೊಳ್ಳೋದು ಇಂದಿಗೂ ಎಂದಿಗೂ ಮುಖ್ಯ ಅಲ್ವಾ?